ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಮಾರ್ಕೆಟಲ್ಲೆಲ್ಲ ಓಡಾಡಿದ್ವಿ, ಚೆನ್ನಾಗಿತ್ತು. ತರಕಾರಿ ತಗೊಂಡ್ಯಾ? ನೋಡಿದ್ರಲ್ಲ ಕೋಟೆನ, ಕೋಟೆ ಚಿಕ್ಕವರಿದ್ದಾಗ ಹಿಸ್ಟ್ರಿ ಓದೋದು ಅಂದರೆ ತುಂಬಾ ಇರಿಟೇಟ್ ಆಗ್ತಿತ್ತು. ಯಾಕಾದರೂ ಈ ಸೋಷಿಯಲ್ ಸ್ಟಡೀಸ್ ಇಟ್ಟಿದ್ದಾರೋ, ಈ ಡೇಟ್ಸ್ ಎಲ್ಲ ಯಾಕಾದರೂ ಇದೆಯೋ, ಯಾಕೆ ಅವ್ರು ವಾರ್ ಮಾಡ್ತಿದ್ರು ಅಂತ ತುಂಬ ಬೇಜಾರಂತದ್ದು. ಬಟ್ ಇವಾಗ ಅನಿಸುತ್ತೆ ನಾವು ಹಿಸ್ಟ್ರಿನ ತಿಳ್ಕೊಳ್ಲಿಲ್ಲ ಸ್ಕೂಲಲ್ಲಿ ಇದ್ದಾಗ, ಅಂದರೆ ನಾನು ತಿಳ್ಕೊಳ್ಲಿಲ್ಲ ಸರಿಯಾಗಿ ಅಂತ. ಆದರೆ ರೀಸೆಂಟ್ ಟೈಮ್ಸಲ್ಲಿ ತುಂಬ ಇಂಟ್ರೆಸ್ಟ್ ಬಂದಿದೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ಹಿಸ್ಟೋರಿಕಲ್ ಟೆಂಪಲ್ಸು, ಹಿಸ್ಟೋರಿಕಲ್ ಪ್ಲೇಸಸ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಒಂದು ಹಿಸ್ಟೋರಿಕಲ್ ಪ್ಲೇಸ್ ನಮ್ಮ ಬೆಂಗಳೂರಲ್ಲಿದೆ, ಬೆಂಗಳೂರು ಫೋರ್ಟ್. ಬೆಂಗಳೂರು ಫೋರ್ಟಿಗೆ ಬಂದಿದ್ದೀವಿ ಇವತ್ತು ನಾವು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಪಿಲಿಯನ್ ರೈಡರ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ರಶ್ಮಿ. ತುಂಬ ಜನ ಬೆಂಗಳೂರಲ್ಲಿ ಇರ್ತಾರೆ, ಆದರೆ ಬೆಂಗಳೂರು ಫೋರ್ಟ್ ನಾನು ನೋಡಿರಲ್ಲ. ಅದರಲ್ಲಿ ಒಂದು ಎಕ್ಸಾಂಪಲ್ ನಾನೇ. ತುಂಬ ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ, ಬಟ್ ಫೋರ್ಟ್ನ ಯಾವತ್ತು ನೋಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಬೆಂಗಳೂರು ಫೋರ್ಟ್ ನೋಡೋಕೆ ಬಂದಿದ್ದೀನಿ, ಹಾಗೆ ನಿಮಗೂ ಕೂಡ ತಿಳಿಸ್ತೀನಿ. ಇದ್ರ ಬಗ್ಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ತಿಳ್ಕೊಂಡಿರಬೇಕು, ಬಿಕಾಸ್ ನಮ್ಮ ರೂಟ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ತೀರಾ ಡೀಟೇಲ್ಡಾಗಿ ಅಲ್ಲದೆ ಇದ್ದರೂ ಸ್ವಲ್ಪನಾದರೂ ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಳ್ಬೇಕು, ಬಿಕಾಸ್ ನಮಗೆ ಸದ್ಯಕ್ಕೆ ನೋಡೋದಕ್ಕೆ ಇಷ್ಟಾದರೂ ಇದೆ, ಮುಂದಕ್ಕೆ ಫ್ಯೂಚರ್ ಜನ್ರೇಷನಿಗೆ ಇಷ್ಟು ಇರುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಹಿಸ್ಟ್ರಿ ಬಗ್ಗೆ ಅವ್ರಿಗೆಲ್ಲ ಏನಾದರೂ ಗೊತ್ತಾಗತ್ತೋ ಇಲ್ವೋ ಅನ್ನೋದು ಡೌಟು. ನೀವು ಬೆಂಗಳೂರು ಫೋರ್ಟ್ ರೀಚ್ ಆಗೋದು ತುಂಬಾ ಈಸಿ, ಯಾಕೆಂದರೆ ಇವಾಗ ಮೆಟ್ರೋ ಫೆಸಿಲಿಟಿ ಇರೋದ್ರಿಂದ ತುಂಬ ಕನ್ವೀನಿಯಂಟ್ ಆಗಿರುತ್ತೆ. ಸೊ ಗ್ರೀನ್ ಲೈನ್ ಮೆಟ್ರೋ ತೊಗೊಂಡ್ರೆ ಮೆಟ್ರೋ ಸ್ಟೇಷನ್ನಿಂದ ಅರೌಂಡ್ 200 ಮೀಟರ್ಸಲ್ಲಿ ನಿಮಗೆ ಫೋರ್ಟ್ ಇದೆ. ಅದಲ್ಲದೆ ಬಸ್ ಸ್ಟಾಪ್ ಕೂಡ ಫೋರ್ಟ್ ಎದುರುಗೇನೆ ಇರೋದು. ಸೊ ಎಲ್ಲ ಬಸ್ಸಸ್ಸು ಅಲ್ಲಿ ಸ್ಟಾಪ್ ಕೊಡ್ತಾರೆ, ಸೊ ಈಸಿಯಾಗಿ ಬರ್ಬೋದು. ಸೊ ಬನ್ನಿ ಒಳಗೆ ಹೋಗ್ತಾ ವಿತ್ ಇನ್ಫಾರ್ಮೇಷನ್ ಕೋಟೆನ ತೋರಿಸ್ತೀನಿ. ಫೋರ್ಟ್ ನೋಡೋದಕ್ಕೆ ಎಂಟ್ರಿ ಫೀಸ್ ಏನಿಲ್ಲ, ಎಂಟ್ರಿ ಫ್ರೀ. ಸದ್ಯಕ್ಕೆ ಉಳ್ಕೊಂಡಿರೋದು ಇದೊಂದೇನೆ ಡೆಲ್ಲಿ ಗೇಟ್ ಅಂತ ಹೇಳ್ತಾರೆ ಇದನ್ನು. ವಿಕ್ಟೋರಿಯಾ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲೇ ಇರೋದು ಎಂಟ್ರೆನ್ಸು. ಕೋಟೆಗೆ ಬ್ಯಾಂಗ್ಳೂರು ಫೋರ್ಟ್ ಒಳಗಡೆ ಹೋಗೋದಕ್ಕೆ ಇದೊಂದೇ ಎಂಟ್ರೆನ್ಸ್ ಉಳ್ಕೊಂಡಿರೋದು. ಎವ್ರಿ ಟೈಮ್ ಬಂದವ್ರಿಗೆಲ್ಲ ಕೋಟೆ ಬಾಗಿಲು ಓಪನ್ ಮಾಡೋದಕ್ಕಾಗೋದಿಲ್ಲ ಅಂತ ಈ ಥರ ಕೋಟೆ ಹೊರಗಡೆನೇ ಎಂಟ್ರಿ ಪಾಯಿಂಟ್ ಮಾಡ್ಕೊಂಡಿರೋರು, ಸಣ್ಣದಾಗಿ ಗೊತ್ತಾಗದೇ ಇರೋ ಥರ. ಇಲ್ಲಿಂದ ಹೋಗಿ ಸೀದಾ ಕೋಟೆ ಒಳಗೆ ಹೋಗುತ್ತೆ ಈ ಜಾಗ, ಆ್ಯಕ್ಚುಲಿ ತೋರ್ಸೋಕ್ಕಾಗೋದಿಲ್ಲ. ಎಂಟ್ರಿ ಫ್ರೀ ಇದೆ, ಚಾರ್ಜ್ ಮಾಡೋದಿಲ್ಲ. ಸೊ ಎಂಟ್ರೆನ್ಸಲ್ಲೇ ನಿಮಗೆ ಈ ಥರ ದೊಡ್ಡ ಬಾಗಿಲು ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ ದ್ವಾರ ಬಾಗಿಲು, ಫುಲ್ ತಲೆ ಎತ್ತಿ ನೋಡಬೇಕು. ನಿಮಗೆ ಬ್ಯಾಂಗ್ಳೂರು ಫೋರ್ಟಲ್ಲಿ ಮಿಕ್ಸ್ಚರ್ ಆಫ್ ಆರ್ಕಿಟೆಕ್ಚರ್ ನೋಡೋಕೆ ಸಿಗುತ್ತೆ, ಅಂದರೆ ಈ ಮೊಘಲ್ಸ್ ಡಿಸೈನ್ ಆಗಿರ್ಬೋದು, ಹಿಂದೂ ಆರ್ಕಿಟೆಕ್ಚರ್ಸ್ ಆಗಿರ್ಬೋದು, ಎಲ್ಲನೂ ನೋಡೋದಕ್ಕೆ ಸಿಗುತ್ತೆ. ಕೋಟೆ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಒಂದು ದೇವಸ್ಥಾನ ಕಾಣುತ್ತೆ, ಚಿಕ್ಕದ ಗಣೇಶನ ದೇವಸ್ಥಾನ ಇದು. 16th century ದೇವಸ್ಥಾನ ಅಂತ ಓದಿದ್ದೆ. ಮೋಸ್ಟ್ ಪ್ರಾಬ್ಲಿ ಇದೇ ಇರಬಹುದು ಕೆಂಪೇಗೌಡರು ಕಟ್ಸಿರೋ ಅಂಥ ಗಣೇಶನ ದೇವಸ್ಥಾನ. ಒಳಗಡೆ ಏನಿದೆ ಅಂತ ನೋಡೋದಕ್ಕೆ ಕಾಣಿಸೋದಿಲ್ಲ, ಫುಲ್ಲು ಕತ್ಲು ಕತ್ಲು ಇದೆ. ಕೋಟೆ ಗೋಡೆ ನೋಡಿ ಎಷ್ಟು ಎತ್ತರ ಇದೆ, ಅರೌಂಡ್ ಒಂದು 40 feet ಇರಬಹುದು ಅಂತ ನಾನು ಅಂದ್ಕೊಳ್ತೀನಿ. ನಂಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಎಷ್ಟಿದೆ ಅಂತ. ಎಷ್ಟು ತಿಕ್ಕಾಗಿ ಕೂಡ ಮಾಡಿದ್ದಾರೆ ವಾಲ್ಸ್ನ ಕೋಟೆದು. ಈ ಜಾಗ ನೋಡ್ತಿದ್ರೆ ಮೋಸ್ಟ್ಲಿ ಇಲ್ಲೂ ಏನಾದರೂ ದೇವಸ್ಥಾನ ಕೈಂಡ್ ಆಫ್ ಇತ್ತು ಅಂತ ಅನಿಸುತ್ತೆ, ಬಿಕಾಸ್ ಮೇಲ್ಗಡೆ ಗೋಡೆ ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ಆನೆ ಇದೆ, ಎರಡು ಆನೆ ಚಿತ್ರ ಇದೆ. ಸೊ ಇದು ಕೂಡ ಏನಾದರೂ ದೇವಸ್ಥಾನದ ರೀತಿ ಮಾಡಿಕೊಂಡಿದ್ರು ಅಂತ ಅನಿಸುತ್ತೆ ನೋಡೋದಕ್ಕೆ. ಕೋಟೆನ ಕಟ್ಟ
ಕಟ್ಟಿಸಿದಂಥವರು ವಿಜಯನಗರ ಎಂಪೈರಲ್ಲಿ ಚೀಫ್ ಆಗಿದ್ದಂಥ ನಮ್ಮ ಕೆಂಪೇಗೌಡರು. ಬೆಂಗಳೂರನ್ನ ಕಟ್ಟಿಸಿದವರು ಅಂತ ನಮಗೆಲ್ಲ ಗೊತ್ತಿದೆ. ಸೊ ಬೆಂಗಳೂರನ್ನ ಕಟ್ಟಬೇಕು, ಅದನ್ನು ಕ್ಯಾಪಿಟಲ್ ಆಗಿ ಮಾಡಿಕೊಳ್ಬೇಕು ಅಂತ ಈ ಬೆಂಗಳೂರು ಫೋರ್ಟ್ನ ಅವರು 1537 ಕಟ್ಟಿಸ್ತಾರೆ. ಕೋಟೆಗೋಡೆ ಏನು ನೋಡ್ತಾ ಇದ್ದೀರಾ, ಇದನ್ನು ಆ್ಯಕ್ಚುಲಿ ಮಣ್ಣಲ್ಲಿ ಕಟ್ಟಿಸಿದ್ರು. ಟೋಟಲಾಗಿ 9 ಗೇಟ್ ಇತ್ತು ಈ ಕೋಟೆಗೆ. ಆದರೆ ಸದ್ಯಕ್ಕೆ ಇರೋದು ಒಂದೇ ಒಂದು ಗೇಟು, ಅದೇ ಡೆಲ್ಲಿ ಗೇಟು, ಸೌತ್ ಗೇಟ್ ಅಂತ ಕೂಡ ಹೇಳ್ತಾರೆ ಇದನ್ನು. ಸೊ ನಾನು ಆವಾಗಲೇ ಹೇಳ್ದಂಗೆ ಕೋಟೆ ಬಾಗಿಲನ್ನ ಪದೇ ಪದೇ ತೆಗಿಯೋಕ್ಕಾಗೋದಿಲ್ಲ. ಬಿಕಾಸ್ ಕೋಟೆಗೆ ಬರೀ ಒಂದು ರೌಂಡ್ ಆಫ್ ಬಾಗಿಲು ಮಾತ್ರ ಇರ್ತಿರಲಿಲ್ಲ, ತುಂಬ ಲೇಯರ್ಸ್ ಆಫ್ ಡೋರ್ಸ್ ಇರ್ತಿತ್ತು. ಹಾಗಾಗಿ ಈ ಥರ ಸೈಡ್ ಎಂಟ್ರೆನ್ಸ್ ಮಾಡಿರೋರು. ಸೊ ಇಲ್ಲಿಂದ ಒಳಗಡೆ ಕೋಟೆ ಒಳಗಡೆಗೆ ಹೋಗೋದಕ್ಕೆ ನನ್ನ ಹೈಟ್ ಅಂತವ್ರು ಮಾತ್ರ ಆರಾಮಾಗಿ ಈಸಿಯಾಗಿ ಹೋಗ್ಬೋದು, ಬೇರೆ ಎಲ್ಲರೂ ತಲೆ ಬಗ್ಗಿಸ್ಕೊಂಡು ಬರಬೇಕು. ಇಲ್ಲೇನೋ ಕಲ್ಲಿಟ್ಟಿದ್ದಾರೆ, ಅದು ಏನೋ ಕೆತ್ತಿರೋದು ಆ್ಯಕ್ಚುಲಿ, ಒಂದ್ರ ಮೇಲೆ ಒಂದು ಇಟ್ಬಿಟ್ಟಿದ್ದಾರೆ, ಏನು ಅಂತ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ. ನೋಡಿ ಇದು ಕೋಟೆ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ, ಫುಲ್ಲು ವಾಲ್ಸ್ ಎಲ್ಲ ಎಷ್ಟು ದೊಡ್ಡದಾಗಿದೆ. ಮಧ್ಯದಲ್ಲಿ ಇವಾಗ ಲಾನ್ ಥರ ಬೇರೆ ಮಾಡಿದ್ದಾರೆ. ಆ್ಯಂಡ್ ದೆನ್ ಇದು ಕೂಡ ಒಳಗಡೆ ಕೋಟೆ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಸಿಗೋಂಥ ಡೋರು. ಈ ಕೋಟೆನಲ್ಲಿ ಹೋರಾಡಿ ಪಾಪ ಪ್ರಾಣತ್ಯಾಗ ಮಾಡಿದಂಥವ್ರ ಹೆಸರುಗಳನ್ನ ಅಲ್ಲಲ್ಲೇ ಗೋಡೆ ಮೇಲೆ ಕೆತ್ತಿದ್ದಾರೆ, ಅಜರಾಮರವಾಗಿರಲಿ ಅವರು ಅಂತ. ನೋಡಿ ಅವ್ರ ಹೆಸರುಗಳು ಇಲ್ಲೆಲ್ಲ ಕೋಟೆ ಗೋಡೆಗಳ ಮೇಲೆಲ್ಲ ಬರೆದಿದ್ದಾರೆ ಪಾಪಚ್ಚಿ. ಆ್ಯಕ್ಚುಲಿ ವೀಡಿಯೋ ಮಾಡೋದಕ್ಕೆ ಈ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಏನು ಯೂಸ್ ಮಾಡಬಾರ್ದು ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ರು. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಆರ್ಕಿಯೋಲಜಿ ಡಿಪಾರ್ಟ್ಮೆಂಟ್ ಅವರು, ಸ್ಟಿಕ್ಕೇ ಯೂಸ್ ಮಾಡೋಕ್ಕೆ ಬಿಡೋಲ್ಲ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ಗೋಡೆಗಳ ಮೇಲೂ ಇವರ ಹೆಸರುಗಳನ್ನ ಕೆತ್ಕೊಂಡಿದ್ದಾರೆ. ಇವರೇನೋ ದೊಡ್ಡ ಫೇಮಸ್ಸು, ಇಲ್ಲಿ ಬಂದು ಕಿತ್ತಾಕಿದ್ದಾರೆ ಅನ್ನೋರ ಥರ. ಅದೇನೋ ಕೆಲವ್ರಿಗೆ ಈ ಹುಚ್ಚಿರುತ್ತೆ ಅನಿಸುತ್ತೆ, ಎಲ್ಲಿ ನೀವೆಲ್ಲಾದರೂ ಹೋಗಿ ನೋಡಿ ಅವ್ರವ್ರ ಹೆಸರುಗಳನ್ನ ದೊಡ್ಡ ದೊಡ್ಡದಾಗಿ ಕೆತ್ತಿಬಿಟ್ಟೋಗಿರ್ತಾರೆ, ಏನೋ ಸಾಧನೆ ಮಾಡಿರೋರ ಥರ. ಈ ಥರ ಎಲ್ಲ ಈ ಥರ ಮಾನ್ಯುಮೆಂಟ್ಸ್ ಮೇಲೆಲ್ಲ ಯಾಕೆ ಇವ್ರ ಹೆಸರುಗಳನ್ನ ಬರೆದು ಹೋಗ್ತಾರೋ. ಥೂ, ಬನ್ನಿ ಮುಂದೆ ಹೋಗ್ತಾ ಕಥೆನ ಕಂಟಿನ್ಯೂ ಮಾಡ್ತೀನಿ. ಈ ಕೋಟೆ ಬಗ್ಗೆ ಇನ್ನೂ ಸಾಕಷ್ಟಿದೆ ಹೇಳೋದಕ್ಕೆ. ಇದೇನೋ ಡಿಫ್ರೆಂಟ್ ಆಗಿದೆ, ಮನುಷ್ಯ ಮತ್ತು ಅದು ಮೋಸ್ಟ್ಲಿ ಸಿಂಹ ಇರಬೇಕು. ಕೋಟೆ ಗೋಡೆನಲ್ಲಿ ಅಲ್ಲಲ್ಲೇ ಕೆತ್ತಿದ್ದಾರೆ ಈ ಥರ ಎಲ್ಲ. ಒಂದು ಮೈಲ್ ಅಷ್ಟು ಕವರ್ ಆಗ್ತಿತ್ತು. ಇವಾಗ ಇಲ್ಲಿ ಡೆಲ್ಲಿ ಗೇಟ್ ಎಂಟ್ರೆನ್ಸ್ ಏನು ನೋಡಿದ್ರಿ, ಅಲ್ಲಿಂದ ಕಿಮ್ಸ್ ಹಾಸ್ಪಿಟಲ್ವರೆಗೂ ಇತ್ತು ಗೋಡೆ. ಅಲ್ಲಿಂದ ನೆಕ್ಸ್ಟು ಮಕ್ಕಳ ಕೂಟ, ಪಾರ್ಕು. ಸೊ ಓವೆಲ್ ಶೇಪ್ನಲ್ಲಿ ಈ ಫೋರ್ಟ್ನ ಕನ್ಸ್ಟ್ರಕ್ಟ್ ಮಾಡಿದರು. ಇವಾಗಿರೋ ಕಿಮ್ಸ್ ಹಾಸ್ಪಿಟಲು, ವಿಕ್ಟೋರಿಯಾ ಹಾಸ್ಪಿಟಲು, ಕೋಟೆ ವೆಂಕಟರಮಣ ಸ್ವಾಮಿ ಟೆಂಪಲ್ಲು, ಮತ್ತು ಟಿಪ್ಪು ಸಮ್ಮರ್ ಪ್ಯಾಲೇಸು, ಮಕ್ಕಳ ಕೂಟ, ಪಾರ್ಕು, ಇದೆಲ್ಲ ಕೂಡ ಆ್ಯಕ್ಚುಲಿ ಕೋಟೆ ಏರಿಯಾನೇ ಆಗಿತ್ತು ಮುಂಚೆ. ಹಿಂದೆ ಎಲ್ಲ ಒಂದು ಮೂಢನಂಬಿಕೆ ಇತ್ತು, ಏನಂದರೆ ಈ ಬಿಲ್ಡಿಂಗ್ ಏನಾದರೂ ಕಟ್ಟಬೇಕಾದ್ರೆ ಸ್ವಲ್ಪ ತೊಂದರೆ ಆಯಿತು ಅಂತ ಅಂದರೆ ಅಲ್ಲಿ ಮನುಷ್ಯ ಬಲಿ ಕೊಡಬೇಕು, ಅಲ್ಲೇನೋ ಈ ಭೂತ ಪಿಶಾಚಿಗಳ ಕಾಟ ಇತ್ತು ಅನ್ನೋದು ನಂಬಿಕೆ ಇತ್ತು. ಸೊ ಅದೇ ರೀತಿ ಒಂದು ಇನ್ಸಿಡೆಂಟ್ ಇಲ್ಲಿ ಕೂಡ ಆಗಿತ್ತು, ಅದು ಸೌತ್ ಗೇಟಲ್ಲಿ. ಈ ಕೋಟೆ ಗೋಡೆ ಕಟ್ಟಬೇಕಾದ್ರೆ ಅದು ಪದೇ ಪದೇ ಬಿದ್ದೋಗ್ತಾ ಇತ್ತು. ಸೊ ಕೆಂಪೇಗೌಡರಿಗೆ ಸಜೆಸ್ಟ್ ಮಾಡ್ತಾರೆ, ಒಂದು ಮನುಷ್ಯ ಬಲಿ ಕೊಟ್ಟಿಲ್ಲ ಅಂದರೆ ಈ ಗೋಡೆ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕೆಂಪೇಗೌಡರು ಈ ವಿಷಯನೆಲ್ಲ ನಂಬ್ತಾ ಇರೋದಿಲ್ಲ. ಸೊ ಹಾಗಾಗಿ ಈ ವಿಷಯ ಗೊತ್ತಾದಂಥ ಅವರ ಸೊಸೆ ಯಾವ ಜಾಗದಲ್ಲಿ ಗೋಡೆ ಬಿದ್ದೋಗ್ತಾ ಇತ್ತು ಅಲ್ಲಿಗೆ ಒಂದು ರಾತ್ರಿ ಬಂದು ಅವರ ತಲೆನ ಸ್ವಾರ್ಡಿಂದ ಕಟ್ ಮಾಡಿಕೊಂಡ್ರು. ಅದಾದಮೇಲೆ ಗೋಡೆ ಯಾವುದೂ ಕೂಡ ಬೀಳಲಿಲ್ಲ, ಎಲ್ಲ ಪರ್ಫೆಕ್ಟಾಗಿ ನಡೆಯುತ್ತೆ. ಸೊ ಅವರ ಸೊಸೆ ನೆನಪಿಗೋಸ್ಕರ ಕೆಂಪೇಗೌಡರು ಕೋರಮಂಗಲದಲ್ಲಿ ಒಂದು ದೇವಸ್ಥಾನನ ಕಟ್ಟಿಸಿದ್ದಾರೆ. 1537 ಈ ಕೋಟೆನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದೆ. ಸೊ ಅವರ ನಂತರ 1687 ಮೊಘಲ್ಸು ಈ ಕೋಟೆನ ವಶಪಡಿಸ್ಕೊಂಡು ಮೈಸೂರಿನ ರಾಜ ಆದಂತಹ ಚಿಕ್ಕದೇವರಾಜ ಒಡೆಯರವ್ರಿಗೆ ಈ ಕೋಟೆನ ನೋಡ್ಕೊಳ್ಳೋದಕ್ಕೋಸ್ಕರ ಕೊಡ್ತಾರೆ. ಅವ್ರ ನಂತರ ಹೈದ್ರಾಲಿ ಈ ಕೋಟೆನ ಆಲ್ಮೋಸ್ಟ್ ರಿನೊವೇಟ್ ಮಾಡಿಸ್ತಾರೆ. ಈ ಮಣ್ಣಲ್ಲಿ ಏನು ಕಟ್ಟಿದ್ರು ಗೋಡೆನ ಅದನ್ನೆಲ್ಲ ಅವರು ಸ್ಟೋನ್ಸಲ್ಲಿ ಕಟ್ಟಿಸ್ತಾರೆ. ನೀವು ನೋಡ್ಬೋದು ಹಿಂದೆ ನನ್ನ ಸುತ್ತನೂ ಕೋಟೆ ಗೋಡೆ ಎಲ್ಲನೂ ಫುಲ್ಲು ಕಲ್ಲಲ್ಲಿ ಕಟ್ಟಿಸ್ತಾರೆ. ಅವರಾದಮೇಲೆ ಅವರ ಮಗ ಟಿಪ್ಪು ಕೂಡ ಎಷ್ಟೊಂದು ರಿನೊವೇಷನ್ಸ್ ಮಾಡಿಸಿ ಅವರ ಸಮ್ಮರ್ ಪ್ಯಾಲೇಸ್ ಕೂಡ ಬಿಲ್ಡ್ ಮಾಡ್ಕೊತಾರೆ ಈ ಕೋಟೆ ಒಳಗಡೆ.
ನಿಮಗೆ ಗೊತ್ತಿರ್ಬೋದು ಶ್ರೀರಂಗಪಟ್ಟಣದಲ್ಲಿ ಕೂಡ ಅವರ ಸಮ್ಮರ್ ಪ್ಯಾಲೇಸ್ ಇದೆ ಇದೇ ರೀತಿ. ಸದ್ಯಕ್ಕೆ ನೋಡೋದಕ್ಕೆ ಕೋಟೆ ಏನು ದೊಡ್ಡದಾಗಿಲ್ಲ, ಜಾಸ್ತಿ ಏನೂ ಉಳಿದಿಲ್ಲ. ಇವಾಗ ಏನು ಗೋಡೆ ನೋಡ್ತಾ ಇದ್ದೀವಿ ಎಂಟರ್ ಆದಾಗ ಒಂದು ಸ್ವಲ್ಪ ಮಾತ್ರ ಇದೆ ನಮಗೆ ನೋಡೋದಕ್ಕೆ, ಇನ್ನು ಮಿಕ್ಕಿದ್ದೆಲ್ಲನೂ ಬಿದ್ದೋಗ್ಬಿಟ್ಟಿದೆ ವಾರ ಆದಾಗ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯವರು ಟಿಪ್ಪುನ ಹಿಡಿಬೇಕು ಅಂತ ಆಂಗ್ಲೋ ಮೈಸೂರು ವಾರ್ ಮಾಡ್ತಾರೆ 1791. ಸೊ ಆವಾಗ ಈ ಕೋಟೆ ಫುಲ್ಲು ಡ್ಯಾಮೇಜ್ ಆಗೋಗುತ್ತೆ, ಎಲ್ಲನೂ ಹಾಳು ಮಾಡಿಬಿಡ್ತಾರೆ. ಇವಾಗ ಏನು ಮೇನ್ ಗೇಟ್ ಇದೆ ಅದು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಪಾರ್ಟ್ ಆಫ್ ಕೋಟೆನ ಹಾಳು ಮಾಡಿದ್ದು ಬ್ರಿಟಿಷವರು. ನಿಮಗೆ ನೆನಪಿದ್ರೆ ಗೊತ್ತಿರುತ್ತೆ, ಲಾರ್ಡ್ ಕಾರ್ನ್ ವ್ಯಾಲೀಸ್ ಅಂತ ಓದಿರ್ತೀರ, ಆ ಮಹಾನುಭಾವನೇ ಈ ಕೋಟೆನ ಹಾಳು ಮಾಡೋದಕ್ಕೆ ಮೇಯ್ನ್ ರೀಸನ್. 12 ಡೇಸ್ ಯುದ್ಧ ಮಾಡ್ತಾರೆ, ಆಲ್ಮೋಸ್ಟ್ 2,000 ಜನ ಸಾಯ್ತಾರೆ ಆ ಯುದ್ಧದಲ್ಲಿ. ಸೊ ಅದರ ನಂತರ ಈ ಫೋರ್ಟ್ನ ಬ್ರಿಟಿಷವರು ಗೆಲ್ತಾರೆ. ಬ್ರಿಟಿಷವರು ಈ ಫೋರ್ಟ್ನ ಅವರ ವಶಕ್ಕೆ ತಗೊಂಡು ಟಿಪ್ಪುನ ಹಿಡಿಯೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲೇ ಬೇಸ್ ಕ್ಯಾಂಪ್ ಮಾಡ್ಕೊಳ್ತಾರೆ. ಸೊ ದಟ್ ಶ್ರೀರಂಗಪಟ್ಟಣಕ್ಕೆ ಇಲ್ಲಿಂದ ಈಸಿಯಾಗಿ ಅವರ ಸೇನೆನ ಕಳಿಸಬಹುದು ಟಿಪ್ಪುನ ಹೊಡೆಯೋದಕ್ಕೆ ಅಂತ ಇಲ್ಲಿ ಬೇಸ್ ಕ್ಯಾಂಪ್ ಮಾಡ್ಕೊಳ್ತಾರೆ. ಅಲ್ಲೇನೋ ಇದೆ, ಅದೇನು ಬಾವಿ ಥರ ಏನೋ ಇದೆ ಅನಿಸುತ್ತೆ, ಮುಚ್ಚಿಬಿಟ್ಟಿದ್ದಾರೆ. ಈ ಕೋಟೆ ತುಂಬಾ ವಾರ್ಸ್ ನೋಡಿಬಿಟ್ಟಿದೆ ಆ್ಯಂಡ್ ತುಂಬಾ ರಿನೋವೇಷನ್ಸ್ ಕೂಡ ನೋಡಿಬಿಟ್ಟಿದೆ. ಸ್ವಲ್ಪ ಕತೆ ಮಾತ್ರ ಹೇಳ್ತಿದ್ದೀನಿ ನಾನು ಈ ಕೋಟೆ ಬಗ್ಗೆ, ತೀರಾ ಡೀಟೇಲ್ಡಾಗಿ ಹೇಳ್ತಾ ಇಲ್ಲ. ಸೊ ಸ್ವಲ್ಪ ಪೇಷನ್ಸಿಂದ ಆ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೇಲಿ, ಇಷ್ಟ ಆದರೆ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗಬಹುದು. ಸದ್ಯಕ್ಕೆ ನಮಗೆ ನೋಡೋಕೆ ಉಳ್ಕೊಂಡಿರೋದು ಸ್ವಲ್ಪ ಗೋಡೆಗಳು ಮಾತ್ರ. ಬೆಂಗಳೂರು ಬೆಳೀತಿರೋ ರೇಂಜ್ ನೋಡಿದ್ರೆ ಈ ಜಾಗನೂ ಯಾವುದಾದ್ರೂ ಕಾಲೋನಿ ಆಗಿರೋದು. ಸದ್ಯ ಇಷ್ಟನ್ನು ಮಾತ್ರ ಉಳಿಸ್ಕೊಂಡಿದ್ದಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು. ನೋಡಿ ಇಲ್ಲೂ ಕೂಡ ಎಲ್ಲ ಗೋಡೆಗಳ ಮೇಲೂ ಹೆಸರುಗಳು ಕೆತ್ತಿದ್ದಾರೆ. ನಾನು ಅವಾಗಲಿಂದ ಈ ಮೊಬೈಲ್ಗೆ ಸ್ಟಿಕ್ ಇಟ್ಕೊಂಡ್ರೆ ಸಾಕು ಸೆಕ್ಯೂರಿಟಿ ಗಾರ್ಡ್ ಅವಾಗಲಿಂದ ವಿಷುವಲ್ ಉತ್ತನೆ ಇದ್ದಾರೆ, ಯೂಸ್ ಮಾಡಬೇಡಿ ಅಂತ ವೀಡಿಯೋ ಮಾಡೋದಕ್ಕೆ ಯೂಸ್ ಮಾಡಿದ್ರೇ. ಇವ್ರುಗಳಿಗೆಲ್ಲ ಅದು ಯಾವಾಗ ಪರ್ಮಿಷನ್ ಕೊಟ್ಟಿದ್ರು ಇವ್ರ ಹೆಸರು ಬರೆದೋಗೋದಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಬೋರ್ಡ್ ಹಾಕಿರೋದು ಈ ಲೈಟಿಂಗ್ಸು, ಇದೆಲ್ಲ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಬರ್ತಾರಲ್ಲ ವಿಡಿಯೋ ಅಥವಾ ಫೋಟೋ ಶೂಟ್ ಮಾಡೋದಕ್ಕೆ. ಸೊ ಅದು ಹಾಳು ಮಾಡುತ್ತೆ ಗೋಡೆಗೆಲ್ಲ ಅನ್ನೋ ಉದ್ದೇಶದಿಂದ ಆ ಥರ ಬೋರ್ಡ್ ಹಾಕಿರ್ಬೋದು. ಬಟ್ ಸೆಲ್ಫಿ ಸ್ಟಿಕ್ ಇಟ್ಕೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾರೋ ನಾರ್ತ್ ಇಂಡಿಯನ್ ಅಂಕಲ್ಗಳು ಸೆಕ್ಯೂರಿಟಿ ಗಾರ್ಡಾಗಿ ಕೂಡಿಸ್ಬಿಟ್ಟಿದ್ದಾರೆ. ಸೊ ಅವರು ಸ್ಟಿಕ್ ತೆಗೆದಿದ್ದು ನೋಡಿದ ತಕ್ಷಣ ನಾನು ಹಿಂದೆ ಬರ್ತಾ ಇದ್ದಾರೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ಬಿಡ್ತಾ ಇಲ್ಲ ಅವಾಗಲಿಂದ. ಸೊ ಅವ್ರು ಇಲ್ಲದೇ ಇದ್ದಾಗ ಆಗಾಗ ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾ ಇದ್ದೀನಿ. ಗೋಡೆ ಮೇಲೆ ನೋಡಿ ಅಲ್ಲಲ್ಲೇ ಏನೇನೋ ಡಿಸೈನ್ಸ್ ಇದೆ, ಹಾಗೆ ಇಲ್ಲಿ ಬುಲೆಟ್ ಮಾರ್ಕ್ಸ್ ಕೂಡ ಇದೆ ಅಂತ ಓದಿದ್ದೆ. ಎಲ್ಲಿದೆ ಅಂತ ಗೊತ್ತಿಲ್ಲ, ಅದೇನೋ ತೂತ ಥರ ಇದೆ, ಆ ಕಲ್ಲಲ್ಲಿರೋ ತೂತಾನೋ ಅಥವಾ ಬುಲೆಟ್ ಮಾರ್ಕೋ ಗೊತ್ತಿಲ್ಲ. ನೋಡಿ ಇಲ್ಲಿ ಕೂಡ ಗೋಡೆ ಮೇಲೆ ಲಿಂಗ ಇದೆ, ಈಶ್ವರ ಲಿಂಗ. ಈ ಕಡೆ ಇರೋ ಗೋಡೆ ಸ್ವಲ್ಪ ಮಣ್ಣಿಂದ ಇದ್ದಂಗಿದೆ ನೋಡೋಕ್ಕೆ, ಕೆಳಗಡೆ ಮಾತ್ರ ಕಲ್ಲಿದೆ. ಗಾಡಿನಲ್ಲಿ ಮಾತ್ರ ಬರೋಕ್ಕೆ ಹೋಗಬೇಡಿ, ಯಾಕೆಂದರೆ ಪಾರ್ಕಿಂಗ್ ಸಿಗೋದು ತುಂಬಾ ಕಷ್ಟ ಕಲಾಸಿಪಾಳ್ಯದಲ್ಲಿ. ಸೊ ಬೆಟರ್ ಕ್ಯಾಬ್ ಅಥವಾ ಮೆಟ್ರೋ ಅಥವಾ ಬಸ್ನಲ್ಲಿ ಬನ್ನಿ, ಆರಾಮಾಗಿರುತ್ತೆ, ತಲೆನೋವಿರೋದಿಲ್ಲ. ಎಂಟ್ರಿ ಟೈಮಿಂಗ್ ಬಂದು ಮಾರ್ನಿಂಗ್ 8:30 ಸಂಜೆ 5:30 ವಾರದ ಎಲ್ಲ ದಿವಸನೂ ಓಪನ್ ಇರುತ್ತೆ. ಸೊ ನೀವೇನಾದರೂ ಬ್ಯಾಂಗ್ಳೂರಲ್ಲಿ ಇದ್ದರೆ ಒಂದು ಸತಿ ವಿಸಿಟ್ ಮಾಡಿ ಇಲ್ಲಿಗೆ ಕೋಟೆಗೆ ಬಂದು, ಜಸ್ಟ್ ಒಂದು 1/2 hour ಟೈಮ್ ಅಷ್ಟೇ ಸ್ಪೆಂಡ್ ಮಾಡಬೇಕಾಗಿರೋದು. ಬೆಳಗ್ಗೆನೇ ಬಂದರೆ ಸ್ವಲ್ಪ ತಣ್ಣಗಿರುತ್ತೆ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಆವಾಗಲೇ ಎಂಟ್ರೆನ್ಸಲ್ಲಿ ತೋರಿಸಿದ್ನಲ್ಲ, ಸೊ ಇಲ್ಲಿಂದನೇ ಹೊರಗಡೆ ಬರೋದು. ನೋಡಿ ಎಷ್ಟು ಚಿಕ್ಕದಾಗಿದೆ ಜಾಗ, ನಾನಷ್ಟೇ ಒಳಗಡೆಯಿಂದ ತೂರ್ಬೋದು ಅನಿಸುತ್ತೆ. ಬಟ್ ಅವರೆಲ್ಲ ಹೇಗೆ ಬರ್ತಿದ್ರು ಅಂತ ಗೊತ್ತಿಲ್ಲ, ಒಳಗಡೆ ಏನೂ ಕಾಣಿಸ್ತಿಲ್ಲ, ಏನೋ ಕಂಬ ಥರ ಇದೆ. ಎಂಟ್ರೆನ್ಸಲ್ಲಿ ಸೈಡಲ್ಲಿ ಮೆಟ್ಲು ಕೂಡ ಇದೆ, ಮುಂಚೆ ಎಲ್ಲ ಆ ಮೆಟ್ಲು ಹತ್ತಿ ಮೇಲುಗಡೆ ಹೋಗೋದಕ್ಕೆ ಬಿಡ್ತಿದ್ರಂತೆ, ಇವಾಗ ಎಂಟ್ರಿ ಇಲ್ಲ ಎಲ್ಲೂ ಕೂಡ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಇದು ಮಾನ್ಯುಮೆಂಟ್ ಅನ್ನೋದಕ್ಕೆ, ಮತ್ತು ಈ ಕೋಟೆ ಬಗ್ಗೆ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ನಲ್ಲಿ ಇಲ್ಲಿ ಹಾಕಿದ್ದಾರೆ, ಬಂದಾಗ ಓದ್ಕೊಳ್ಳಿ.
ನೋಡಿದ್ರಲ್ಲ ಬೆಂಗಳೂರು ಫೋರ್ಟ್ನ ತುಂಬ ಚೆನ್ನಾಗಿದೆ, ನೀವು ಒಂದ್ಸತಿ ವಿಸಿಟ್ ಮಾಡಿ ಬಂದಿಲ್ಲ ಅಂತಂದರೆ. ಸೊ ಇವಾಗ ನಾನು ನೆಕ್ಸ್ಟು ಟಿಪ್ಪು ಸಮ್ಮರ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಕೂಡ ವೀಡಿಯೋ ಕವರ್ ಮಾಡ್ತೀನಿ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಪ್ಯಾಲೇಸ್ನ ತೋರಿಸ್ತೀನಿ, ಬನ್ನಿ ಹೋಗೋಣ. ಫ್ರೆಂಡ್ಸ್ ನೋಡಿದ್ರಲ್ಲ ಫೋರ್ಟೆ ಹೇಗಿತ್ತು ಅಂತ, ಹೇಗಿತ್ತು ಫೋರ್ಟೆ? ಫೋರ್ಟೆ ಚೆನ್ನಾಗಿತ್ತು, ಜೋರಾಗಿ ಹೇಳ್ರು. ಫೋರ್ಟೆ ಚೆನ್ನಾಗಿತ್ತು. ಹುಟ್ಟದಾಗ್ಲಿಂದ ಬೆಂಗಳೂರಲ್ಲಿ ಇದ್ದಾರೆ, ಕೋಟೆ ಎಂತಲ್ಲಿ ಹೋಗಿದ್ದೆ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಮಾರ್ಕೆಟ್ ಅಲ್ಲೆಲ್ಲ ಓಡಾಡಿದ್ವಿ, ಚೆನ್ನಾಗಿತ್ತು. ತರಕಾರಿ ತಗೊಂಡ್ಯಾ?